ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 12 ಪೇಜ್ ನಂಬರ್ 275. ನೂತನ ಸೃಷ್ಟಿ ಮತ್ತು ನೂತನ ಸೃಷ್ಟಿ ಅಲ್ಲದವರ ನಡುವಿನ ಲೌಕಿಕ ಸಂಬಂಧವು ಹೆಚ್ಚಿನ ಗೊಂದಲವನ್ನುಂಟು ಮಾಡುವುದಾಗಿದೆ. ಅನೇಕರು ಇಂತಹ ಸ್ಥಿತಿಯಲ್ಲಿದ್ದಾರೆ. ಇಬ್ಬರು ದೈಹಿಕವಾಗಿ ಉತ್ತಮ ಒಡನಾಟವಿದ್ದಲ್ಲಿ ಸಮಸ್ಯೆಯು ಇನ್ನೂ ಕಠಿಣಗೊಳ್ಳುತ್ತದೆ. ಆದರೆ ನಾವು ಶಾರೀರಿಕವಾಗಿಯೂ ಆತ್ಮಿಕವಾಗಿಯೂ ಸರಿಯಾದ ರೀತಿಯಲ್ಲಿ ಹಂಚಲ್ಪಡದೇ ಇರುವಲ್ಲಿ ತೊಂದರೆಗಳು ಹೆಚ್ಚುತ್ತಾ ಹೋಗುತ್ತವೆ. ಪತಿಯು ನೂತನ ಸೃಷ್ಟಿಯಾಗಿದ್ದು ಪತ್ನಿಯು ಲೌಕಿಕ ರೀತಿಯ ಆತ್ಮವನ್ನು ಹೊಂದಿರುವಲ್ಲಿ ಆತನ ನಿಜವಾದ ಧರ್ಮವು ಮತ್ತು ದೃಢ ಮನಸ್ಸಿನ ಉತ್ಸಾಹವು ಸ್ಪಿರಿಟ್ ಆಫ್ ಎ ಸೌಂಡ್ ಮೈಂಡ್ ಎಲ್ಲವುಗಳ ಮೇಲೆ ಪ್ರಭಾವ ಬೀರುವುದಾಗಿದ್ದು ಅದು ಎಲ್ಲ ಸಂಗತಿಗಳ ಬಗ್ಗೆ ಉಪದೇಶಿಸಿ ನಿಗ್ರಹಿಸುತ್ತಾ ಕ್ರಮೇಣವಾಗಿ ಆತನ ಪ್ರಾಪಂಚಿಕ ಪತ್ನಿಯಲ್ಲಿ ಸ್ವಾಭಾವಿಕವಾದ ಶ್ರೀಮಂತ ಗುಣಲಕ್ಷಣಗಳು, ಮಧುರಶೀಲ ಪ್ರವೃತ್ತಿ ಇರುವಲ್ಲಿ ಅದು ಆತನಲ್ಲಿ ಆಕೆಗೆ ಸದಾಭಿಪ್ರಾಯದಲ್ಲಿ ಏರುತ್ತಾ ಹೋಗುತ್ತದೆ. ಆತನ ವಿವೇಚನಾ ಪೂರ್ವಕವಾದ ನಡವಳಿಕೆ, ಆತನು ಆಕೆಗೆ ಉದ್ದೇಶಪೂರ್ವಕವಾಗಿ ಅನುಗ್ರಹಿಸುವ ಮನಸಾಕ್ಷಿಯ ಪೂರ್ಣ ಸ್ವಾತಂತ್ರ್ಯ ಮತ್ತು ನೀತಿ ನಿಯಮಗಳು, ಆತನ ಸ್ವಯಂ ಶ್ರದ್ಧೆ, ಇವುಗಳೆಲ್ಲವೂ ಅವರ ಅನುನ್ಯತೆಯನ್ನು ಸಂತೋಷಕರವನ್ನಾಗಿ ಮಾಡುವುದಾಗಿದೆ. ಆದರೆ ನೂತನ ಸೃಷ್ಟಿಯಾಗಿರುವ ಪತಿಯು ಬೇರೆಲ್ಲ ಸಂಗತಿಗಳಿಗಿಂತ ಹೆಚ್ಚಾಗಿ ಮೆಚ್ಚಿಕೊಳ್ಳುವ ಆತ್ಮಿಕ ಸಾಂಗತ್ಯದ ಕೊರತೆಯನ್ನು ತನ್ನ ಪತ್ನಿಯಲ್ಲಿ ಕಾಣುವವನಾಗಿದ್ದಾನೆ. ಆದರೆ ಅಂತಹ ಉದತ್ತ ಮನಸ್ಸಿನ ಪತ್ನಿಯ ಬಗ್ಗೆ ಆತನು ಮಾಡುವ ಪ್ರಾರ್ಥನೆಗಳು ಆತನ ಮಾದರಿ ಮತ್ತು ನಿಜವಾದ ಮನಸ್ಸನ್ನು ವಿವೇಚನಾಪೂರ್ವಕವಾಗಿ ವ್ಯಕ್ತಪಡಿಸುವಿಕೆ ಮುಂತಾದವುಗಳೆಲ್ಲವೂ ಎಲ್ಲ ಸಾಧ್ಯತೆಗಳಲ್ಲಿ ಅಂತಹ ಪತ್ನಿಯನ್ನು ಕರ್ತನಿಗಾಗಿ ಗೆದ್ದುಕೊಡುತ್ತದೆ ಮತ್ತು ಆಕೆಯನ್ನು ಆತ್ಮಿಕಳನ್ನಾಗಿಯೂ ಯೋಗ್ಯ ಸಂಗಾತಿಯನ್ನಾಗಿಯೂ ಮಾಡುತ್ತದೆ. ಈ ರೀತಿಯಲ್ಲಿ ಆಕೆ ನೀತಿ ನಿಯಮಗಳಿಗೆ ನಿಷ್ಠೆಯವಂತಳಾಗುವಾಗ ತನ್ನ ವೈವಾಹಿಕ ಹಂಗುಗಳ ಬಗ್ಗೆ ಆತನಿಗಿರುವ ತಾಳ್ಮೆ ಮತ್ತು ಪ್ರಾಮಾಣಿಕತೆಗಳು ಭವ್ಯವಾದ ಪರಿಹಾರವನ್ನುಂಟು ಮಾಡುವಾಗ ಅದಕ್ಕೆ ಸಮವಾಗಿ ಆಕೆಯ ಜೀವಿತಕ್ಕೆ ಹರ್ಷ ಮತ್ತು ಆಶೀರ್ವಾದಗಳನ್ನು ತರುವುದಾಗಿದೆ. ಪತ್ನಿಯು ನೂತನ ಸೃಷ್ಟಿಯ ಸದಸ್ಯಳಾಗಿದ್ದು ಆಕೆಯ ಪತಿಗೆ ಪ್ರಾಪಂಚಿಕ ಸ್ಫೂರ್ತಿ ಇದ್ದು ಅವರುಗಳು ಉತ್ತಮವಾಗಿ ಒಡನಾಟವಿರುವಲ್ಲಿ ಸಮಸ್ಯೆಗೆ ತುಲನಾತ್ಮಕವಾದ ಸುಲಭ ನಿವಾರಣೆ ಇದೆ. ಉದತ್ತ ಮನಸ್ಸಿನ ಪತಿಯು ಪ್ರಾಪಂಚಿಕನಾಗಿದ್ದರೂ ತನ್ನ ಪತ್ನಿಯ ಮನಸ್ಸಾಕ್ಷಿಯನ್ನು ಅದರ ಹಿಡಿತವುಳ್ಳ ಬಯಕೆಯಲ್ಲಿ ಗ್ರಹಿಸುವವನಾಗಿರುತ್ತಾನೆ ಮತ್ತು ಆಕೆಯ ಮಾನಸಿಕ ಮತ್ತು ನೈತಿಕ ಹಾಗೂ ಆತ್ಮಿಕ ಅವಕಾಶಗಳನ್ನು ಆಕೆಗೆ ಒದಗಿಸಿಕೊಡುವ ಆತನ ಆಕಾಂಕ್ಷೆಯು ಆಕೆಯ ಪತಿಯಾಗಿ ತನ್ನ ಕರ್ತವ್ಯವೆಂದು ಅರಿತಿರುತ್ತಾನೆ ಮತ್ತು ಆತ್ಮಿಕ ಸಾಂಗತ್ಯದ ಹೊರತಾಗಿ ಆಕೆಯು ಅಪೇಕ್ಷಿಸುವುದೆಲ್ಲವನ್ನು ಒದಗಿಸಬಲ್ಲವನಾಗಿರುತ್ತಾನೆ. ಅಂತಹ ಉದತ್ತ ಮನಸ್ಸಿನ ಮನುಷ್ಯನಿಗೆ ನಾವು ಚರ್ಚಿಸುತ್ತಿರುವಂತೆ ಕರ್ತನಿಗೆ ಆತನ ಪತ್ನಿಯ ಸ್ವಾಮಿನಿಷ್ಠೆಯು ಮತ್ತು ಜೀವನದ ಎಲ್ಲ ಕರ್ತವ್ಯಗಳಿಗೆ ಆತನಿಗೆ ತೋರುವ ಪ್ರಾಮಾಣಿಕತೆಯು ಕೊನೆಗೆ ಪತಿಯು ಕರ್ತನಿಗೆ ಪ್ರತಿಷ್ಠಿಸಿಕೊಳ್ಳುವಂತೆ ಮಾಡಬಹುದಾಗಿದೆ. ಆತನು ಎಷ್ಟೇ ಕುಲೀನಾದ ಸ್ವಾಭಾವಿಕ ವ್ಯಕ್ತಿಯಾಗಿದ್ದರೂ ತನ್ನ ಪತ್ನಿಯ ಐಕ್ಯವಾದ ಧಾರ್ಮಿಕವಾದ ಮತ್ತು ಇಚ್ಛೆ ಮತ್ತು ಆಕಾಂಕ್ಷೆಗಳನ್ನು ಆತನು ಮೆಚ್ಚಿಕೊಳ್ಳದಿರಬಹುದು. ಅಂತಹ ಸಂದರ್ಭದಲ್ಲಿ ಆಕೆಯು ಕರ್ತನು ಆತನ ಜನರಿಗೆ ನೀಡಿದ ಹಿತ ಮಿತವಾಗಿರಬೇಕೆಂಬ ಸಮಾಲೋಚನೆಗಳನ್ನು ಪರಿಗಣಿಸಬೇಕಾಗುತ್ತದೆ. ಅದರಂತೆ ಆಕೆಯೂ ಸಹ ತನ್ನ ಪತಿಯ ಸರ್ವಸಾಮಾನ್ಯವಾದ ಉದಾರತ್ವವನ್ನು ಪರಿಗಣಿಸುವವಳಾಗಬೇಕಾಗುತ್ತದೆ. ಅದೇ ಸಮಯದಲ್ಲಿ ಮನಸ್ಸಾಕ್ಷಿಯ ಅಥವಾ ನೀತಿ ಸಂಬಂಧಿತವಾದ ಯಾವುದೇ ಸಂಗತಿಗಳೊಂದಿಗೆ ರಾಜಿ ಮಾಡಿಕೊಳ್ಳದೆ ಆಕೆಯು ದೇವರಿಂದ ಮಾನ್ಯಪಟ್ಟ ತನ್ನ ಪತ್ನಿಯ ಕರ್ತವ್ಯದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ತನ್ನ ಸಾಂಗತ್ಯವನ್ನು ನೀಡಬೇಕಾಗಿದೆ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕಾಗುತ್ತದೆ. ಇದು ಸಭೆಯ ಕೆಲವು ಕೂಟಗಳಲ್ಲಿ ಹಾಜರಾಗದಂತೆ ಆಕೆಯನ್ನು ಅಡ್ಡಿಪಡಿಸಲೂಬಹುದು. ಆದರೆ ಆಕೆಯು ತನ್ನ ಇಚ್ಛೆಯಲ್ಲಿ ಹಾಗಾಗದಿರಲೆಂದು ತನ್ನ ಪತಿಯನ್ನು ಸಂಪ್ರೀತಿಗೊಳಿಸಲು ತನ್ನ ಮನಸ್ಸಾಕ್ಷಿಗೆ ವಿರೋಧವಾಗಿ ಪರಲೋಕದ ತನ್ನ ಮೊದಲಿಂಗನಾದ ಕರ್ತನ ಬಗೆಗಿನ ತನ್ನ ಕರ್ತವ್ಯ ಮತ್ತು ವಿಧೇಯತೆಗಳಿಗೆ ಅಡ್ಡಿಯಾಗದಂತೆ ಜಾಗರೂಕಗಳಾಗಿರತಕ್ಕದ್ದು. ನಾವು ಸಭೆಯಾಗಿ ಸೇರಿ ಬರುವುದನ್ನು ಮರೆಯಬಾರದು ಎಂಬ ಆತನ ಆಜ್ಞೆಗಳನ್ನು ಆಕೆಯ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಆಕೆಯು ಸಂಯಮವನ್ನು ತನ್ನ ಪತಿಯ ಗೌರವ, ಪರಿಗಣನೆ ಮುಂತಾದವುಗಳನ್ನು ಪ್ರಯೋಗಿಸಬೇಕೆಂದು ನಾವಿಲ್ಲಿ ಒತ್ತಾಯಿಸುವವರಾಗಿದ್ದೇವೆ. ಈ ರೀತಿಯಲ್ಲಿ ಆಕೆಯು ತನ್ನ ಸಮಯವನ್ನು ಕಳೆದು
ವಿವೇಚನಾಪೂರ್ವಕವಾದ ಸಮಯವನ್ನು ಆತನಿಗೆ ನೀಡಬಹುದಾಗಿದೆ. ಎಲ್ಲಿ ಇಬ್ಬರಿಗೂ ಇಜ್ಜೋಡಾಗಿರುತ್ತಾರೋ, ಅಂದರೆ ಒಬ್ಬರು ಅವಿಶ್ವಾಸಿ ಮತ್ತು ಮತ್ತೊಬ್ಬರು ನೂತನ ಸೃಷ್ಟಿ, ಇದಕ್ಕೂ ಹೆಚ್ಚಾಗಿ ಅವರು ದೇಹ ಭಾವಕ್ಕನುಸಾರವಾಗಿ ಸಾಮರಸ್ಯವಿಲ್ಲದಿದ್ದರೆ, ಹೆಂಡತಿಯು ಬುದ್ಧಿಶಕ್ತಿಯಲ್ಲಿ ಉತ್ತಮಳಾಗಿದ್ದು ಗಂಡನು ಕೆಳಮಟ್ಟದವನಾಗಿರುವುದು ಇವೇ ಮುಂತಾಗಿ ಅಲ್ಲಿ ಪ್ರಕರಣವು ಇನ್ನೂ ಹೆಚ್ಚು ಗೊಂದಲಮಯವಾಗಿದ್ದು ವಿಶ್ವಾಸಿಯ ಹೆಚ್ಚಿನ ಬುದ್ಧಿವಂತಿಕೆ ಮತ್ತು ಕೃಪೆ ಬೇಕಾಗುತ್ತದೆ. ಹೀಗಿರುವವರ ಬಗ್ಗೆ ಅಪೊಸ್ತಲರು ಎಚ್ಚರಿಸುತ್ತಾ, ಒಬ್ಬ ಸ್ತ್ರೀಗೆ ಕ್ರಿಸ್ತ ನಂಬಿಕೆ ಇಲ್ಲದ ಗಂಡನಿರಲಾಗಿ ಅವನು ಆಕೆಯೊಂದಿಗೆ ಒಗೆತನ ಮಾಡುವುದಕ್ಕೆ ಸಮ್ಮತಿಸಿದರೆ ಆಕೆಯು ಅವನನ್ನು ಬಿಡಬಾರದು. ಯಾಕೆಂದರೆ ಕ್ರಿಸ್ತ ನಂಬಿಕೆ ಇಲ್ಲದ ಗಂಡನು ತನ್ನ ಹೆಂಡತಿಯಲ್ಲಿ ದೇವಜನಕ್ಕೆ ಸಂಬಂಧಪಟ್ಟವನಾದನು, ಮತ್ತು ಕ್ರಿಸ್ತ ನಂಬಿಕೆ ಇಲ್ಲದ ಹೆಂಡತಿಯು ನಮ್ಮ ಸಹೋದರನಾದ ತನ್ನ ಗಂಡನಲ್ಲಿ ದೇವಜನಕ್ಕೆ ಸಂಬಂಧಪಟ್ಟವಳಾದಳು. ಆದರೆ ಕ್ರಿಸ್ತ ನಂಬಿಕೆ ಇಲ್ಲದವನು ಅಗಲಬೇಕೆಂದಿದ್ದರೆ ಅಗಲಿ ಹೋಗಲಿ. ಇಂತಹ ಸಂದರ್ಭಗಳಲ್ಲಿ ಕ್ರೈಸ್ತ ಸಹೋದರನಾಗಲಿ ಸಹೋದರಿಯಾಗಲಿ ಬದ್ಧರಲ್ಲ, ಸಮಾಧಾನದಲ್ಲಿರಬೇಕೆಂದು ದೇವರು ನಮ್ಮನ್ನು ಕರೆದಿದ್ದಾನೆ. ಎಲೆ ಸ್ತ್ರೀಯೇ, ನಿನ್ನ ಗಂಡನನ್ನು ರಕ್ಷಿಸುವೆಯೋ ಏನೋ, ನಿನಗೇನು ಗೊತ್ತು? ಎಲೆ ಪುರುಷನೇ, ನಿನ್ನ ಹೆಂಡತಿಯನ್ನು ರಕ್ಷಿಸುವೆಯೋ ಏನೋ, ನಿನಗೇನು ಗೊತ್ತು? 1 ಕೊರಿಂಥ 7:13-16 ವಚನ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.